ಆಗಿದ್ದಾರೆ, ಇವಾಗ ಬಿಜೆಪಿಗೆ ಹೋಗಿದ್ದಾರೆ ಆ ಪಕ್ಷ ಅಲ್ಲ. ಅವ್ರು ಕರೆಕ್ಟ್ ಆಗಿ ಯಾವ ಏರಿಯಾದಲ್ಲಿ ಲೀಡಿಂಗ್ ಬರ್ಲಿ, ಲೀಡಿಂಗ್ ಬರ್ದೇ ಹೋಗ್ಲಿ, ಫಸ್ಟ್ ಏರಿಯಾ ಮೇಲೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಈಗ ಎಲೆಕ್ಷನ್ ಬಂತು ಅಂತ ರೋಡ್ ಮಾಡ್ತಿದಾರೆ, ಎಷ್ಟು ಜನ ಬಿದ್ದಿದ್ದಾರೆ ನಮ್ ರೋಡ್ ಅಲ್ಲಿ. ನಾಳೆ ನೋಡಿ ಸ್ಕೂಲಿಗೆ ಹೋಗುವಾಗ ಬಿಡಕ್ ಹೋಗಿದ್ದಾರ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ. ಸೋಮಶೇಖರ್ ಮಾಡಿರೋ ಮೋಸ ಬರ್ತೀನಿ ಒಪ್ಪಲ್ಲ. ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ರೋಡ್ ಮಾಡ್ಸಿದ್ದಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ನೀರಿಗೋಸ್ಕರ ಎಲ್ಲಾರ್ಗು ಇವಾಗ ಬಿಡ್ತಿದಾರೆ. ಈ ಮನೆಗೆ ನನಗ್ ಬಂದ್ ಮೂರ್ ತಿಂಗಳಾಗಿದೆ, ಬಂದ್ ಮೂರ್ ಎರಡ್ ವರ್ಷದಿಂದ ನೀರ್ ಬಿಟ್ಟಿಲ್ವಂತ ಎರಡ್ ವರ್ಷದಿಂದ. ಇವಾಗ ಎಲೆಕ್ಷನ್ ಓಡಾಡ್ಕೊಂತ ಈಗ ಅನ್ಬಿಟ್ಟು ಪಕ್ಷ ಚೇಂಜ್ ಮಾಡ್ಕೊಳ್ಳೋದಲ್ಲ, ಹೊಟ್ಟೆಗೆ ಅಣ್ಣ ತಿನ್ನೋದು ಏಲ್ ತಿನ್ನಲ್ಲ, ಅವ್ರು ಏಲ್ ತಿನ್ನ ಕೆಲಸ ಮಾಡಿರೋದು ಎಲ್ಲಾ ಏರಿಯಾ. ಯಾರ ಓಟ್ ಹಾಕ್ಲಿ ಓಟ್ ಹಾಕ್ತಿವಿ, ಈ ಏರಿಯಾದಲ್ಲಿ ಲೀಡಿಂಗ್ ತಗೊಂಡಿರ್ತಾನೆ ಯಶವಂತಪುರ ಇದ್ರಲ್ಲಿ ಬಂದು ಹೋಗ್ಲಿಲ್ಲ ಗೊತ್ತಾ ಅವರು. ಹಂಗಿದ್ರೆ ರಾಜೀನಾಮೆ ಕೊಟ್ಟು ಇನ್ನೊಂದ್ ಪಕ್ಷಕ್ಕೆ ಯಾಕೆ ಹೋಗ್ಬೇಕು ಮೇಡಮ್? ರಾಜೀನಾಮೆ ಮತದಾರ ಕೊಡ್ಬೇಕಾದ್ರೆ ಪಾಠ ಕಲಿಸ್ಬೇಕು. ರಾಜೀನಾಮೆ ಕೊಟ್ಟಿದೀನಿ ಅಂತ ಪಕ್ಷ ಚೇಂಜ್ ಮಾಡ್ಬಾರ್ದು. ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅನ್ಬಿಟ್ಟು ಎಲ್ಲಾರು ಬಂದ್ ಕರೆದ್ರು, ನಾನು ಹೋಗ್ಲಿಲ್ಲ. ಬೇಡ, ನಾವು ಒಂದೇ ಅಣ್ಣ ತಿನ್ನೋದು. ಹೌದೌದು, ಯಾವ ಕೆಲ್ಸನೇ ಆಗ್ಲಿ ಯಾರೇ ಆಗ್ಲಿ ಈ ತರ ಮಾಡ್ಬಾರ್ದು, ಮಾಡ್ಲು ಕೂಡ್ದು. ನಿಮ್ ಸ್ವಾಭಿಮಾನಕ್ಕೆ ನಮ್ ಜವರಾಯಿಗೌಡರು ನಮ್ ಪಕ್ಷ ಯಾವತ್ತು ಚಿರ ನೋಡಿ, ಜವರಾಯಿಗೌಡರು ಗೆದ್ಮೇಲೆ ಈ ಭಾಗದಲ್ಲಿ ನೋಡಿ. ಸತೀಶ ನನ್ ಫ್ರೆಂಡ್, ಇಲ್ಲಿರೋದೆಲ್ಲ ಫ್ರೆಂಡ್ಸ್, ನನ್ ಮನೆಗಳು, ನನ್ ಫ್ರೆಂಡ್ ಮನೆಗಳಿವೆಲ್ಲ ಮೊದ್ಲಿರೋದು. ಅವತ್ತಿಂದ ಮೂಲಭೂತ ಸೌಕರ್ಯದಲ್ಲಿ ನೀರ್ ಕಂಡೆ ಮಾಡೋರೆ ನೀರ್ ಬಿಡ್ತಾ ಇಲ್ಲ ಇಲ್ಲಿ ಪರಿಸ್ಥಿತಿ. ಹನುಮಂತೇಗೌಡರು ಇದ್ದಾಗ ಏರಿಯಾ ಹೆಂಗಿತ್ತು? ನಾನು 2001 ಇರೋದು ನವೀಣ ಇಲ್ಲೆಲ್ಲೋ ಇದ್ ನೋಡಿ, ಇವ್ರಿಗೆ ಗೊತ್ತು ಕೇಳಿ, ನನ್ ಚಿಕ್ಕ ಹುಡುಗಿಯಿಂದ ನೋಡಿದಾರ ಅವರು. ನಾವೇನು ಅನ್ನೋದು ಗೊತ್ತು, ಈ ಏರಿಯಾದಲ್ಲಿ ಇದ್ದಾಗ ಅವ್ರಿದ್ದಾಗ ಎಷ್ಟಿದೆ. ಇವಾಗ ಅವ್ರು ಬಂದ್ಮೇಲೆ ನೆನೆಸ್ಕೊಂತ ಹನುಮಂತೇಗೌಡ ನೆನ್ಸ್ಕೊಂಡಿದೀವಿ. ನಿಮ್ ಪಕ್ಷ ಅವ್ರ ಪಕ್ಷ ಅಂತ ನಾನು ಡಿವೈಡ್ ಮಾಡ್ತಿಲ್ಲ. ಆದ್ರೆ ನಾನೇನ್ ಹೇಳೋದು ಅಂದ್ರೆ, ನನಗ್ ಬೇಜಾರಾಗಿರೋದು ಅಂದ್ರೆ ಇವ್ರು ಸೋಮಶೇಖರ್ ಮಾಡಿರೋ ಅಲ್ಕ ಕೆಲ್ಸ. ಅವ್ರಂತೂ ಅಲ್ಕ ಕೆಲ್ಸನೆ ಮಾಡಿರೋದು. ನಾನ್ ಬೇಕಾದ್ರೆ ಎಲ್ಲಿ ನಿಂತು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳ್ತೀನಿ ಅವ್ರ ಅಲ್ಕ ಕೆಲ್ಸನೆ ಮಾಡಿರೋದು ಅಂತ. ಸರ್, ಒಂದೇ ಒಂದ್ ಎಷ್ಟೋ ಜನ ವೇಟ್ ಮಾಡ್ತಾ ಇದೀವಿ, ವೇಟ್ ಮಾಡ್ತಾ ಇದೀವಿ. ನಾವೆಲ್ಲಾರು ನಿಂತು ಓಡಾಡಿದ್ವಿ ಅಂತ ಅಲ್ಲಿ ನಿಂತ್ಕೊಂಡು ಮೇಲೆ ನಾನು ವೇಟ್ ಮಾಡ್ತಿದೀವಿ. ಏನಾದ್ರು ಲೀಡಿಂಗ್ ಬಂದಿಲ್ಲ ಬರಲ್ಲ ಈ ತರ ಕೆಲಸ ಮಾಡ್ತಾರೆ. ಲೀಡಿಂಗ್ ಬರ್ಲಿ, ಏರಿಯಾದಲ್ಲಿ ಬರ್ದಿರೋಷ್ಟೇ, ಒಂದೊಂದ್ ಏರಿಯಾಗು ಬಂದು ಅವರು ಕೆಲಸ ಮಾಡ್ಬೇಕು. ಅವರು ನಾವು ಓನರ್ ಉಳಿಲಿ, ಅವರು ಕೆಲ್ಸಗಾರರು. ಸರ್ ಕರೆಕ್ಟ್, ಕೆಲ್ಸಗಾರರು. ಯಾಕಂದ್ರೆ ನಾವು ಓಟ್ ಹಾಕಿರೋದಕ್ಕೆ ಅವ್ರು ಓನರ್ ಪದವಿ ಪಡ್ತಿರೋದು. ಓನರ್ ಪದವಿ ಬಂದಿದ್ದೆ ಸುಳ್ಳು ಸುಳ್ಳು ಹೇಳ್ಕೊಂಡು ತಿರ್ಗಾಡೋದಲ್ಲ, ಬರ್ಲೇ ಇಲ್ಲ ಸರ್ ಅವರು. ಆತರ ಕೆಲಸ ಮಾತ್ರ ಯಾರೇ ನೀವೇ ಸೋಲಿ ಸೋ ಗೆಲ್ಲಿ, ಅದು ಜೀವನದಲ್ಲಿ ಎರಡ್ ಇರೋ ಅಭ್ಯರ್ಥಿ ಅದು. ಸೋಲದು ಗೆಲ್ಲೋದು, ಗೆದ್ರು ಇದೇ ತರಾನೆ ಓಡಾಡ್ರಿ, ಸೋತ್ರು ಇದೇ ತರಾನೆ ಓಡಾಡ್ರಿ. ಯಾರೇ ಜನ ನಿಮ್ ಒಳ್ಳೇದ್ ಮಾಡ್ತಾರೆ.